गानवी अवरे निम्म लाइफ न सूपर स्टार व्यक्ति यार अप्पा अम्मा एंड हस्बैंड अप्पा अम्मा या केले अप्पा मेन अंदर अवरु इल्ल इवाग एक्सपायर आगि 1 इयर 3 मंथ्स आयतु ತುಂಬಾ ಚೆನ್ನಾಗೇನ ಇದ್ರು ಇನ್ನು 48 ಇಯರ್ಸ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದ್ರೆ ಅವರು ಕೆಬಿಎಲ್ ವರ್ಕ್ ಮಾಡ್ತಾ ಇದ್ರು ಸರಿ ಅದರಲ್ಲೂ ಒಂದು 3-4 ಟೈಮ್ಸ್ ಅವರು ಕಂಬದಿಂದ ಬಿದ್ದು ಉಳಿಬಾರ್ದಂಗ ಬಂದಿದ್ರು ಬಟ್ ಆದ್ರೂ ಅವಾಗೆಲ್ಲ ಚೆನ್ನಾಗಿ ರಿಕವರ್ ಎಲ್ಲ ಆಗಿ ಚೆನ್ನಾಗಿದ್ರು ಬಟ್ ಈಗ ನನ್ ಮದ್ವೆ ಆಗಿ ಒಂದ್ 5 ಮಂತ್ಸ್ ಆಗಿತ್ತು ಅಷ್ಟೊತ್ತಿಗೆ ಅವಾಗ ನಾನು 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ ಸೊ ಆ ಟೈಮಲ್ಲಿ ಇದ್ದಕ್ಕಿದಂಗೆ ಇದೆ ನಾವು ಅಂತೆಲ್ಲ ಹೇಳಿ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಅವ್ರು ಮಂಗಳೂರಿಗೆ ಕರ್ಕೊಂಡು ಹೋಗಿ ಎಮರ್ಜೆನ್ಸಿ ಅಂತ ಹೇಳಿ ಇದ್ ಮಾಡಿದ್ರು ನಾವು ಅವಾಗ ಎಷ್ಟು 11-12 ಗಂಟೆ ಆಗಿತ್ತು ಎಷ್ಟು ಹಿಂಸೆ ಮಾಡಿದ್ರು ಬರ್ಲಿಲ್ಲ ಅವಾಗ ಬೆಳಗ್ಗೆ 7 ಗಂಟೆಗೆ ಹೋಗೋಣ ಬೇಡ ಇವಾಗ ಹೋಗೋದ್ ಬೇಡ ಅಂತ ಅಂದ್ರು ಬೆಳಗ್ಗೆ ನಾನು ನಿಜ ಬರ್ತೀನಿ ಬೆಳಗ್ಗೆ ಕರ್ಕೊಂಡು ಹೋಗಿ ಅಂತ ತುಂಬಾ ಆಟ ಮಾಡಿದ್ರು ಬಟ್ ಅವಾಗ ಬೆಳಗ್ಗೆ ಕರ್ಕೊಂಡು ಹೋಗೋಷ್ಟು ಕರೆಕ್ಟ್ ಆಗಿ 7 ಗಂಟೆಗೆನೆ ಅವ್ರು ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ ಡಾಕ್ಟರ್ಸ್ ಆ ಸಮಯದಲ್ಲಿ ನಾವು ಒಳ್ಳೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅದನ್ನ ಸಂಪೂರ್ಣವಾಗಿ ಗುಣ ಮಾಡ್ತಾರೆ ಅವರು ಎಷ್ಟು ಹಿಂಸೆ ಮಾಡಿದ್ರು ಆಂಬುಲೆನ್ಸ್ ಇಲ್ಲ ನಾನ್ ಬರಲ್ಲ ಅವ್ರಿಗೆ ಏನ್ ಮೈಂಡ್ ಬಂದಿತ್ತೋ ಏನು ಅಂತ ಗೊತ್ತಿಲ್ಲ ಬಟ್ ತುಂಬಾ ಆಟ ಮಾಡಿದ್ರು ಬಟ್ ಇವಾಗ ನನ್ ಮಗನ ರೂಪದಲ್ಲಿ ಬಂದಿದ್ದಾರೆ ಅಂತ ಖುಷಿಯಾಗಿದ್ದೀನಿ ಮ್ಯಾಮ್ ಯಾಕೆಂದ್ರೆ ನಮ್ಮಪ್ಪ ತೀರ್ಕೊಂಡಿದ್ದನ್ನು ಅದೇ December 15th ಅಂಡ್ 7 ಗಂಟೆ ಕರೆಕ್ಟ್ ಆಗಿ ತೀರ್ಕೊಂಡ್ರು ನನ್ ಮಗ ನನ್ ಬರ್ತಡೇ ದಿನ June 15th ಅವ್ರು ತೀರ್ಕೊಂಡಿದ್ ದಿನ ಅದೇ ಟೈಮ್ಗೆ ಹುಟ್ ಬಂದಿದ್ದಾನೆ ಸೊ ಎಲ್ಲರೂ ಅಂದ್ರು ನಿನ್ನೆ ಅಪ್ಪನೇ ಹುಟ್ ಬರ್ತಾರೆ ಹೆದರ್ಕೊಬೇಡ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಅದೇ ಹೇಳಿದ್ರು ಬಟ್ ಇವಾಗ ಅವ್ನ್ ನೋಡ್ಕೊಂಡು ಎಲ್ಲಾರು ಅಷ್ಟೇ ಒಂದ್ ಸ್ವಲ್ಪ ಮರಿತಾ ಇದ್ವಿ ಅಮ್ಮನೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಪ್ರೀತಿ ತೋರ್ಸೋರು ಅಮ್ಮ ಅಂದ್ರೆ ತುಂಬಾ ಇದ್ ಮಾಡೋರು ನಮ್ಮನ್ನು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರಲ್ವಾ ಸೊ ಹಂಗಾಗಿ ಸಾರಿ ಗಾನವಿ ಅವರು ನಿಮ್ ತಂದೆ ಅವ್ರ ಹೆಸರೇನು ಮೋಹನ್ ಕುಮಾರ್ ಏನ್ ಮಾಡ್ತಿದ್ರು ಕೆಬಿಎಲ್ ಫಸ್ಟ್ ಲೈನ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ರು ಲಾಸ್ಟ್ ತೀರ್ಕೊಳ್ಳೋ ಟೈಮಲ್ಲಿ ಬಿಲ್ ಕಲೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರಾ ಓಕೆ ಬಟ್ ನಿಮ್ ಮದ್ವೆಗಿದ್ರು ಮಗ ಹುಟ್ಟೋ ಟೈಮಲ್ಲಿ ಇರ್ಲಿಲ್ಲ ತುಂಬಾ ಆಸೆ ಇದ್ರು ಮ್ಯಾಮ್ ನಮ್ ಯಾವಾಗ್ಲೇ ಮನೆಗೆ ಹೋದ್ರು ನನಗೆ ಗೊತ್ತಿಲ್ಲ ಇನ್ನೊಂದ್ ವರ್ಷದಷ್ಟು ನನಗೆ ಮಗು ಬೇಕು ಅಂತ ಹೇಳವ್ರು ಅದೇ ಜಾಸ್ತಿ ನನ್ ಮಗ ನೋಡ್ದಾಗಿಲ್ಲ ಅದೇ ನೆನ್ಪಾಗುತ್ತೆ ಅಪ್ಪ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಎಷ್ಟು ಖುಷಿ ಪಡೋರು ಯಾವಾಗ್ಲೂ ಕೇಳ್ಕೊಳ್ಳೋರು ಏನ್ ಮಾಡ ನಿಮ್ಗೂ ಗೊತ್ತಿಲ್ವಲ್ಲ ಈ ತರ ಆಗತ್ತೆ ಅಂತಲ್ವಾ ಅವ್ರಿಗೂ ಗೊತ್ತಿರ್ಲಿಲ್ವೇನೋ ಅಲ್ವಾ ಏನ್ ಮಾಡಕ್ ಆಗಲ್ಲ ಸಮಾಧಾನ ಹೋಗ್ತೀರ ಅಣ್ಣ ತಂಗಿನ ಅಂತ ಕೇಳೋರು ಅಷ್ಟು ಚೆನ್ನಾಗಿದ್ರು ಐ'ಮ್ ಸೋ ಸಾರಿ ಗಾನವಿ ಅವರೇ ನಿಮ್ಗೆ ಈ ನೋವು ಮರ್ಯಾದಕ್ಕೆ ಶಕ್ತಿ ಕೊಡಿ ಅಂತ ಕೇಳೋದಿಲ್ಲ ಬಿಕಾಸ್ ಅಪ್ಪ ಅಮ್ಮ ಯಾರೇ ಹೋದ್ರು ಆ ನೋವನ್ ಮರಿಯಕ್ ಆಗಲ್ಲ ಏನಂದ್ರೆ ಅದನ್ನ ತಡಿಯೋ ಅಂತ ಶಕ್ತಿ ಕೊಡ್ಬೇಕಷ್ಟೇ ದೇವ್ರು ನಮ್ಗೆ ಅಲ್ವಾ ಆಮೇಲೆ ಹಾಗೆ ನೀವು ಬದುಕನ್ ಸಾಗಿಸ್ಲೇಬೇಕು ನೀವೇ ಹೇಳ್ದಂಗೆ ನಿಮ್ ಮಗನಲ್ಲಿ ನಿಮ್ಮ ತಂದೆ ರೂಪನ ನೀವು ನೋಡ್ತಾ ಇದ್ದೀರಾ ಸೊ ಅವ್ರ ಜೊತೆ ಇಷ್ಟು ವರ್ಷ ಕಳ್ದಿದ್ದೀರಾ ಏನೇನ್ ಸವಿ ನೆನ್ಪುಗಳಿದೆ ಅದನ್ನೆಲ್ಲ ನೆನಪು ಮಾಡ್ಕೊಳ್ತೀರಿ ಆಮೇಲೆ ನೀವ್ ಧೈರ್ಯವಾಗಿದ್ರೆ ಅಮ್ಮನೂ ಧೈರ್ಯವಾಗಿರ್ತಾರೆ ಎಸ್ ಮ್ಯಾಮ್ ಅದಕ್ಕೆ ಅವ್ರ ಮುಂದೆ ನನ್ನ ಸ್ವಲ್ಪ ಅಪ್ಪನ ಬಗ್ಗೆ ಯೋಚನೆ ಇದೆ ಅನ್ನೋ ತರ ಇರೋದೇ ಸ್ವಲ್ಪ ಯೋಚನೆ ಮಾಡಿದ್ರು ಅಮ್ಮ ಅವ್ರ ಯೋಚನೆ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು ಅಪ್ಪ ಅಮ್ಮನ್ ಅವ್ರ ಜೊತೆಗಿರ್ತಾರಲ್ಲ ಅದೇ ಫೋಟೋಸ್ ನೋಡ್ತಾ ಇರ್ತಾರೆ ಸೊ ತುಂಬಾ ಬೇಜಾರಾಗತ್ತೆ ಅವಾಗ ಪಾಪ ನೋಡಿ ಅವ್ರಿಗೆ ಎಷ್ಟು ಸಂಕಟ ಆಗ್ತಿರ್ಬೇಕಲ್ವಾ ಹಾ ಅದನ್ನ ತೋರ್ಸ್ ಏನಾಗುತ್ತೆ ಗೊತ್ತಾ ದೊಡ್ಡವ್ರಿಗೆ ತುಂಬಾ ದುಃಖ ಆದಾಗ ಅವ್ರು ತೋರ್ಸ್ಕೊಳಕ್ ಹೋಗಲ್ಲ ಚಿಕ್ಕವ್ರಿಗೆ ಬೇಜಾರಾಗತ್ತೆ ಅಂತ ಅವ್ರು ತೋರ್ಸಲ್ಲ ಸೊ ನಾವು ಖುಷಿಯಾಗಿದ್ರೆ ಅವರು ಖುಷಿಯಾಗಿರ್ತಾರೆ ಪಾಪು ನೋಡ್ಕೊಂಡು ಹಂಗಾಗಿ ಸ್ವಲ್ಪ ಖುಷಿಯಾಗಿದ್ದಾರೆ ಸೊ ಗಾನವಿ ಅವರೇ ಇನ್ ಮುಂದಿನ ಜೀವನದಲ್ಲಿ ಈ ತರ ಯಾವ್ದು ಕಹಿ ಘಟನೆಗಳನ್ನ ನೀವು ಎದುರಿಸೋ ಅಂತ ಪರಿಸ್ಥಿತಿ ಬರದೇ ಇರ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಓಕೆನಾ ಯಾರ ಜೊತೆ ಆಡ್ತೀರಾ ಹಸ್ಬೆಂಡ್ ಜೊತೆನೆ ಆಡ್ತೀರಾ ಸರ್ ಬನ್ನಿ ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್ ಅಪ್ಪ ತೀರ್ಕೊಂಡಿದ್ ದಿನ ಹೇಳ್ಬೇಕಂದ್ರೆ ತುಂಬಾ ಮನೇಲಿ ಕಷ್ಟ ಇತ್ತು ಹೇಳ್ಬೇಕಂದ್ರೆ ಒಂದ್ 500 ರುಪೀಸ್ ಕೂಡ ಮನೇಲಿ ಇರ್ಲಿಲ್ಲ ಅಲ್ಲಿಂದ ಅಣ್ಣಂಗೆ ಇವಾಗ ಜಾಬ್ ಆಗಿತ್ತು ಒಂದು 5 ಮಂತ್ಸ್ ಆಯ್ತು ಅಲ್ಲಿ ತನಕ ಇಟ್ಟಿದ್ ನಮ್ಮಪ್ಪ ಅಮ್ಮ ನನ್ನ ಹಾಸ್ಪಿಟಲ್ ಡೆಲಿವರಿ ಟೈಮಲ್ಲಿ ಖರ್ಚು ನಮ್ಮ ಮನೆ ಇಡೀ ಸಾಮಾನಿಂದ ಎಲ್ಲ ಇವ್ರೇ ನೋಡ್ಕೊಂಡು ಮಗ ಆಗಿ ನಿಂತ್ಕೊಂಡು ಮಾಡ್ಕೊಂಡು ಬಂದ್ರು ಮ್ಯಾಮ್ ನೋಡಿ ನೀವು ಖುಷಿ ಪಡ್ಬೇಕು ನಿಮಗ್ ಸಪೋರ್ಟ್ ಮಾಡಕ್ ಆ ಟೈಮಲ್ಲಿ ಅವ್ರು ಇದ್ರಲ್ಲ ಅಲ್ವಾ ಸೊ ಮೇಬಿ ಅದಕ್ಕೋಸ್ಕರನೇ ಅಷ್ಟ್ ಬೇಗ ನಿಮ್ ಮದ್ವೆ ಆಯ್ತೇನು ಸೊ ನಿಮ್ಗೆ ಈ ತರ ಕಷ್ಟ ಟೈಮಲ್ಲಿ ಅವ್ರು ನಿಮ್ ಜೊತೆ ಇರ್ಲಿ ಅಂತ ಅಲ್ವಾ ಇಲ್ಲಿ ಕಣ್ಣೀರ್ ಒರೆಸ್ಕೊಳ್ಳಿ